ಮನೆಯಲ್ಲಿ ದುಡ್ಡು ಇಡುವಂತಹ ಜಾಗದಲ್ಲಿ ಈ ಎರಡು ಪುಸ್ತಕಗಳನ್ನ ಹಾಗೂ ಈ ಒಂದು ವಿಶೇಷವಾದ ಬೇರನ್ನು ಇಟ್ಟರೆ ಸಾಕ್ಷಾತ್ ಲಕ್ಷ್ಮೀದೇವಿಯ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಅನ್ನೋದು ಇಡೀ ಮನೆಗೆ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿ ಹಣಕಾಸಿನ ಓಡಾಟ ಬಹಳನೇ ಚೆನ್ನಾಗಿರುತ್ತೆ. ಹಣಕಾಸಿನ ಸಮಸ್ಯೆಗಳು ಮನೆಗೆ ಬರಬಾರದು. ಮನೆಯಲ್ಲಿ ಇರತಕ್ಕಂತಹ ಪ್ರತಿಯೊಂದು ಕಷ್ಟಗಳು ಕಳಿಬೇಕು ಅನ್ನೋದಾದರೆ ಮನೆಯಲ್ಲಿ ದುಡ್ಡು ಇಡುವಂತಹ ಜಾಗವನ್ನು ಯಾವ ರೀತಿಯಾಗಿ ಇಟ್ಕೊಳ್ಬೇಕು, ದುಡ್ಡಿಡುವಂತಹ ಜಾಗದಲ್ಲಿ ಯಾವ ವಿಶೇಷವಾದಂತಹ ವಸ್ತುಗಳನ್ನು ಇಟ್ಕೊಂಡ್ರೆ ಲಕ್ಷ್ಮೀದೇವಿಯ ಅನುಗ್ರಹ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವಿನೂ ನಮ್ಮ ದೇಗುಲ ದರ್ಶನ ಕರ್ನಾಟಕ ಹಾಗೂ ಡಿವೈನ್ ಮೀಡಿಯಾ ಈ ಎರಡೂ ಚಾನೆಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಹಣಕಾಸನ್ನು ಇಡೋದಕ್ಕೆ ಒಂದು ಡಬ್ಬಿ ಆಗಿರ್ಬೋದು, ಒಂದು ಪೆಟ್ಟಿಗೆ ಆಗಿರ್ಬೋದು, ಅಥವಾ ಬೀರುವಿನಲ್ಲಿ ಒಂದು ಜಾಗ ಅಂತ ಮಾಡ್ಕೊಂಡಿರ್ತೀರಾ. ಆದರೆ ಆ ಒಂದು ಹಣಕಾಸನ್ನು ಇಡ್ತಕ್ಕಂತಹ ಜಾಗದಲ್ಲಿ ಈ ವಿಧವಾದಂತಹ ವಸ್ತುಗಳನ್ನು ಏರ್ಪಾಡು ಮಾಡಿಕೊಂಡ್ರೆ ಸಾಕ್ಷಾತ್ ಲಕ್ಷ್ಮೀದೇವಿಯ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ. ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ಹಣಕಾಸನ್ನು ಇಡ್ತಕ್ಕಂತಹ ಜಾಗದಲ್ಲಿ ಬಿಳಿ ಬಣ್ಣದ ವಸ್ತ್ರವನ್ನು ಏರ್ಪಾಡು ಮಾಡಿಕೊಳ್ಬೇಕು. ಬಿಳಿ ಬಣ್ಣದ ವಸ್ತ್ರವನ್ನು ಕೆಳಗೆ ಆಸ್ಕೊಳ್ಬೇಕು. ಬಿಳಿ ಬಣ್ಣದ ವಸ್ತ್ರ, ಅದರಲ್ಲೂ ಕೂಡ ಕಾಟನ್ ವಸ್ತ್ರವನ್ನು ನೀವು ಇಟ್ಕೊಳ್ಬೇಕಾಗುತ್ತೆ. ಅದಕ್ಕೆ ಆ ಒಂದು ವಸ್ತ್ರಕ್ಕೆ ನೀವು ಅತ್ತರು ಎಂಬ ಸುಗಂಧ ದ್ರವ್ಯ ಸಿಗುತ್ತೆ. ಆ ಒಂದು ಅತ್ತರು ಎಂಬ ಹೆಸರಿನಿರ್ತಕ್ಕಂತಹ ಸುಗಂಧ ದ್ರವ್ಯವನ್ನು ತಂದು ಆ ಒಂದು ವಸ್ತ್ರಕ್ಕೆ ನೀವು ಸ್ವಲ್ಪ ಹಚ್ಚಬೇಕಾಗುತ್ತೆ. ದುಡ್ಡಿಡುವಂತಹ ಜಾಗಕ್ಕೂ ಕೂಡ ಆ ಒಂದು ಸುಗಂಧ ದ್ರವ್ಯವನ್ನು ನೀವು ಹಾಕಬೇಕಾಗುತ್ತೆ. ಸುಗಂಧ ದ್ರವ್ಯಕ್ಕೆ ಅಧಿಪತಿ ಯಾರು? ಶುಕ್ರ. ಶುಕ್ರನಿಗೆ ಅಧಿಷ್ಠಾನ ದೇವತೆ ಯಾರು? ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮೀ ದೇವಿ. ಆದ್ದರಿಂದ ಅತ್ತರು ಎಂಬ ಹೆಸರಿನ ಸುಗಂಧ ದ್ರವ್ಯವನ್ನು ಆ ವಿಶೇಷವಾಗಿ ಹಣಕಾಸು ಇರತಕ್ಕಂತಹ ಜಾಗಕ್ಕೆ ಸ್ವಲ್ಪ ಹಚ್ಚಬೇಕಾಗುತ್ತೆ. ಇನ್ನು ಅತೀ ಮುಖ್ಯವಾಗಿ ಗೋವಿಂದ ನಾಮಾವಳಿ ಇರತಕ್ಕಂತಹ ಪುಸ್ತಕ ಹಾಗೂ ಲಕ್ಷ್ಮೀದೇವಿಯ ಅಷ್ಟೋತ್ತರದ ಪುಸ್ತಕವನ್ನು ದುಡ್ಡು ಇಡುವಂತಹ ಜಾಗದಲ್ಲಿ ಇಟ್ಟರೆ ಲಕ್ಷ್ಮೀದೇವಿಯ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ. ಒಂದು ಕಡೆ ನೋಟು, ಒಂದು ಕಡೆ ಚಿಲ್ಲರೆ ಹಾಗೂ ಒಂದು ಕಡೆ ಬಂಗಾರದ ಆಭರಣಗಳನ್ನು ನೀವು ಬಿಡಿಬಿಡಿಯಾಗಿ ದುಡ್ಡು ಇಡುವಂತಹ ಜಾಗದಲ್ಲಿ ಇಟ್ಕೊಳ್ಬೇಕು. ಅತೀ ಮುಖ್ಯವಾದಂತಹ ಯಾವುದಾದರೂ ಪತ್ರಗಳು ಇತ್ತು ಅನ್ನೋದಾದರೆ, ಸಾಲಕ್ಕೆ ಸಂಬಂಧಪಟ್ಟಂತಹ ಪತ್ರಗಳು, ಲೋನ್ಗೆ ಸಂಬಂಧಪಟ್ಟಂತಹ ಪತ್ರಗಳು ಇತ್ತು ಅನ್ನೋದಾದರೆ ಆ ಒಂದು ಪತ್ರಗಳನ್ನು ಬೇರೆ ಜಾಗದಲ್ಲಿ ಇಟ್ಕೊಳ್ಬೇಕು. ಇನ್ನು ಪಚ್ಚೆ ಕರ್ಪೂರದ ಜೊತೆಗೆ ಈ ಒಂದು ವಿಶೇಷವಾದ ಬೇರನ್ನು ಮನೆಯಲ್ಲಿ ಇಟ್ಟರೆ ಹಣಕಾಸಿನ ಸಮಸ್ಯೆಗಳು ಕಳಿತವಾಗುತ್ತೆ. ಲಕ್ಷ್ಮೀದೇವಿಯ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ. ದುಡ್ಡು ಇಡುವಂತಹ ಜಾಗದಲ್ಲಿ ಒಂದು ತಾಮ್ರದ ತಟ್ಟೆಯಲ್ಲಿ ಅಥವಾ ಬೆಳ್ಳಿ ತಟ್ಟೆಯಲ್ಲಿ ನೀವು ಪಚ್ಚೆ ಕರ್ಪೂರದ ಜೊತೆಗೆ ಲಾವಂಚದ ಬೇರು ಅಂತ ಸಿಗುತ್ತೆ. ಆ ಒಂದು ಬೇರನ್ನು ಪೂಜಾ ಸಾಮಗ್ರಿಗಳು ಸಿಗ್ತಕ್ಕಂತಹ ಅಂಗಡಿಗಳಲ್ಲಿ ಕೇಳಿ ಮನೆಗೆ ತರಬೇಕು. ಆ ಒಂದು ಲಾವಂಚದ ಬೇರು ಎರಡು ಕಡ್ಡಿಯನ್ನು ಜೊತೆಗೆ ಪಚ್ಚೆ ಕರ್ಪೂರವನ್ನು ಸೇರಿಸಿ ದುಡ್ಡು ಇಡುವಂತಹ ಜಾಗದಲ್ಲಿ ಇಟ್ಟರೆ ಲಕ್ಷ್ಮೀದೇವಿಯ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ. ಇನ್ನು ಬೀರುವಿನ ಮೇಲೆ ಮಹಾಲಕ್ಷ್ಮೀ ದೇವಿಯು ತಾವರೆಯ ಹೂವಿನ ಮೇಲೆ ಕುಳಿತಿರ್ತಕ್ಕಂಥದ್ದು, ಬಲಗೈಯಿಂದ ಬಂಗಾರದ ನಾಣ್ಯ ನೀಡ್ತಿರ್ತಕ್ಕಂಥ ವಿಶೇಷವಾದ ಸ್ಟಿಕ್ಕರ್ ಅಥವಾ ಫೋಟೋವನ್ನು ಅಂಟಿಸಿಕೊಳ್ಬೋದು. ಬೀರುವಿನ ಮೇಲೆ ಯಾವಾಗಲೂ ಕೂಡ ಸ್ವಸ್ತಿಕ್ ಚಿಹ್ನೆಯನ್ನು ಅರಿಶಿಣದಿಂದ ಬರೆದಿರಬೇಕು. ಆ ಒಂದು ಸ್ವಸ್ತಿಕ್ ಚಿಹ್ನೆಯ ಕೆಳಭಾಗದಲ್ಲಿ ಶುಭಂ ಹಾಗೂ ಲಾಭಂ ಅಂತ ಬರೆದರೆ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿ ಹಣಕಾಸಿನ ಬಾಧೆಗಳು ಹೆಚ್ಚಾಗಿದರೆ ಎಷ್ಟೇ ಸಂಪಾದನೆ ಮಾಡೋದು ಕೂಡ ಮನೆಯಲ್ಲಿ ದುಡ್ಡು ಅನ್ನೋದು ನಿಲ್ತಾ ಇಲ್ಲ. ಯಾವ ರೀತಿಯಾಗಿ ಖರ್ಚಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ, ನೀರಿನಂತೆ ಹಣ ಖರ್ಚಾಗಿ ಹೋಗ್ತಾ ಇದೆ, ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ ಅನ್ನುವರು ಈ ರೀತಿಯಾದಂತಹ ಬದಲಾವಣೆಗಳನ್ನ ಮನೆಯಲ್ಲಿ ಮಾಡಿಕೊಂಡ್ರೆ ಲಕ್ಷ್ಮೀದೇವಿಯ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ. ಗೋವಿಂದ ನಾಮಾವಳಿ ಇರ್ತಕ್ಕಂತಹ ಪುಸ್ತಕ ಆಗಿರ್ಬೋದು, ಲಕ್ಷ್ಮೀದೇವಿಯ ಅಷ್ಟೋತ್ತರದ ಪುಸ್ತಕವನ್ನಾಗಿರ್ಬೋದು ಮನೆಯಲ್ಲಿ ದುಡ್ಡಿಡುವಂತಹ ಜಾಗದಲ್ಲಿ ಇಟ್ಟರೆ ಅತ್ಯದ್ಭುತವಾದಂತಹ ಬದಲಾವಣೆಗಳು ಉಂಟಾಗುತ್ತೆ. ಇನ್ನು ಕೊನೆಯದಾಗಿ ಬೀರುವಿನ ಮೇಲೆ ಅಥವಾ ದುಡ್ಡು ಇಡತಕ್ಕಂತಹ ಪೆಟ್ಟಿಗೆಯ ಮೇಲೆ ಯಾವುದೇ ಕಾರಣಕ್ಕೂ ಭಾರ ಹೆಚ್ಚಾಗಿ ಇಡಬಾರದು. ಈ ಒಂದು ವಿಚಾರವನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಇಂತಹ ವಿಶೇಷವಾದಂತಹ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೆ ಜೈ ಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.